ವೆಲ್ಕಮ್ ಬ್ಯಾಕ್. ಇಂದು ಮಂಗಳೂರಿನ ಶಾಂತಿವನದಿಂದ ಸಿದ್ದರಾಮಯ್ಯನವರು ಡಿಸ್ಚಾರ್ಜ್ ಆಗಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಶಾಂತಿವನದಿಂದ ಮಾಜಿ ಸಿಎಂ ಡಿಸ್ಚಾರ್ಜ್ ಆಗ್ತಾರೆ. ಬೆಳಗ್ಗೆ ಪ್ರಕೃತಿ ಚಿಕಿತ್ಸೆ ಪಡೆದಂತ ಬಳಿಕ ಈಗ ಅವರು ಡಿಸ್ಚಾರ್ಜ್ ಆಗ್ತಾ ಇರುವಂಥದ್ದು. ಸಿದ್ದರಾಮಯ್ಯಗೆ ಕೌನ್ಸಿಲಿಂಗ್ ಅನ್ನ ಮಾಡಿದ್ದಾರಂತೆ ವೈದ್ಯ ಪ್ರಶಾಂತ್ ಶೆಟ್ಟಿ ಅನ್ನೋದೊಂದು ಇನ್ಫಾರ್ಮೇಶನ್ ಸಹ ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯಗೆ ಆರೋಗ್ಯ ಕ್ರಮದ ಚಾರ್ಟ್ ಅನ್ನು ಸಹ ವೈದ್ಯರು ನೀಡಲಿದ್ದಾರಂತೆ. ಕೆಲ ಹೊತ್ತಿನಲ್ಲೇ ಶಾಂತಿವನದಿಂದ ಶ್ರೀ ಮಂಜುನಾಥನ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಭೇಟಿ ಕೊಡ್ತಾರೆ. ಧರ್ಮಸ್ಥಳದಲ್ಲಿ ಶ್ರೀ ಮಂಜುನಾಥನ ದರ್ಶನವನ್ನ ಸಿದ್ದರಾಮಯ್ಯ ಪಡಿತಾರೆ. ನಂತರ ಹೊಸ ಗೆಟಪ್ಪಿನೊಂದಿಗೆ ಬೆಂಗಳೂರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಆಗಮಿಸ್ತಾರೆ. ಇವರ ಆಗಮನ ಸದ್ಯ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಯಾಕಂದ್ರೆ ಶಾಂತಿವನದಲ್ಲಿ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಕೂತು ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ರಾಜಕೀಯ ಮೇಲಾಟಗಳನ್ನ ರಾಜಕೀಯ ದಾಳಗಳನ್ನ ಉರುಳಿಸಿದ್ರು ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯ ಆಪ್ತ ಶಾಸಕರು, ಸಿದ್ದರಾಮಯ್ಯ ಬಣದವರು, ಸಿದ್ದರಾಮಯ್ಯ ಬೆಂಬಲಿಗರು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಭೇಟಿ ಕೊಟ್ಟು ಅವರ ಜೊತೆ ಮಾತುಕತೆ ನಡೆಸಿದ್ರು. 2-3 ಗಂಟೆಗಳ ಕಾಲ ಸುದೀರ್ಘವಾಗಿ ಅವರು ಚರ್ಚೆಯನ್ನು ನಡೆಸಿದ್ರು. ಆದರೆ ಈಗ ಇದೇ ಬೆಂಗಳೂರಿಗೆ ಈಗ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ, ವಾಪಸ್ ಆಗ್ತಾ ಇದ್ದಾರೆ. ಎಸ್, ಈ ಕುರಿತು ಮತ್ತಷ್ಟು ಅಪ್ಡೇಟ್ಸ್ನ ಕೊಡಲಿಕ್ಕೆ ನಮ್ಮ ಮಂಗಳೂರು ಕರೆಸ್ಪಾಂಡೆಂಟ್ ಪ್ರಜ್ವಲ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಜ್ವಲ್, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಆದರೆ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವೆಲ್ಲ ರಾಜಕೀಯ ದಾಟಗಳು ನಡೀತು ಅನ್ನೋದನ್ನು ನಾವು ಸುದೀರ್ಘವಾಗಿ ಗಮನಿಸಿದ್ದೀವಿ. ಈಗ ಸಿದ್ದರಾಮಯ್ಯನವರ ಡಿಸ್ಚಾರ್ಜ್ಗೆ ಯಾವ ರೀತಿಯಾಗಿ ಅಲ್ಲಿ ಚರ್ಚೆಗಳು ನಡೀತಾ ಇದೆ, ಜೊತೆಗೆ ಯಾವ ರೀತಿಯಾಗಿ ಅಲ್ಲಿ ಕೆಲಸಗಳು ನಡೀತಾ ಇರ್ತಕ್ಕಂಥದ್ದು, ಪ್ರಜ್ವಲ್? ಖಂಡಿತ ಶಿವಶಂಕರ್, ಸುಮಾರು 10 ದಿನಗಳ ಕಾಲ ಮಂಗಳೂರಿನ ಪ್ರಸಿದ್ಧ ಪ್ರಕೃತಿ ಚಿಕಿತ್ಸಾಲಯ ಮತ್ತು ಯೋಗ ಚಿಕಿತ್ಸಾಲಯ ಎಂದೇ ಕರೆದುಕೊಂಡಿರುವಂತಹ ಶಾಂತಿವನದಲ್ಲಿ ಪ್ರಕೃತಿ ಚಿಕಿತ್ಸೆಯ ಬಳಿಕ ಇವತ್ತು ಇಂದು ಸುಮಾರು 10 ಗಂಟೆಯ ವೇಳೆಗೆ ಮಾಜಿ ಸಿಎಂ ಆಗಿರುವಂತಹ ಸಿದ್ದರಾಮಯ್ಯ ಅವರು ಡಿಸ್ಚಾರ್ಜ್ ಆಗಲಿದ್ದಾರೆ ಎಂಬ ಮಾಹಿತಿಯನ್ನು ಅಲ್ಲಿಯ ಪ್ರಕೃತಿ ಚಿಕಿತ್ಸಾಲಯದ ಮುಖ್ಯಸ್ಥರು ಕೊಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ 10 ದಿನಗಳ ಕಾಲ ಚಿಕಿತ್ಸೆಯನ್ನು ಕೊಟ್ಟಿರುವಂತಹ ಪ್ರವೀಣ್ ಶೆಟ್ಟಿ ಕೂಡ ಇವತ್ತು ಬೆಳಿಗ್ಗೆ ಕೂಡ ಥೆರಪಿ ಅದಕ್ಕೆ ಸಂಬಂಧಿಸಿದ ಚಿಕಿತ್ಸೆಗಳನ್ನು ಮಾಡಿದ್ರು. ಸುಮಾರು ಕೆಲವೊಂದು ಅಂದರೆ ಫಾಲೋ ರೊಟೀನ್ ಒಂದು ಚಿಕಿತ್ಸೆ ಏನಿದೆ ಅದನ್ನು ಕೂಡ ಇವತ್ತು ಬೆಳಿಗ್ಗೆನಿಂದಲೇ ಮಾಡಿದರು. ಮತ್ತು ಡಿಸ್ಚಾರ್ಜ್ ಆದ ನಂತರ ಯಾವ ಯಾವ ಯೋಗ, ಯಾವ ಯಾವ ಪ್ರಾಣಾಯಾಮಗಳನ್ನು ಮತ್ತು ಆಹಾರ ಪದ್ಧತಿಗಳನ್ನು ಒಂದು ಆಹಾರ ಪದ್ಧತಿ ಇರಬೇಕು ಎಂಬುದರ ಬಗ್ಗೆ ಕೂಡ ಇಂದು 10 ಗಂಟೆ ತನಕ ಮಾಹಿತಿ ನೀಡಲಿದ್ದಾರೆ. ಬಳಿಕ ಪ್ರಸಿದ್ಧ ದೇವಾಲಯವಾಗಿರುವಂತಹ ಧರ್ಮಸ್ಥಳ ಕ್ಷೇತ್ರಕ್ಕೆ ಭೇಟಿ ನೀಡಿ ತದನಂತರ ಅಲ್ಲಿಯ ಪ್ರಮುಖರಾಗಿರುವಂತಹ ವೀರೇಂದ್ರ ಹೆಗ್ಗಡೆ ಅವರ ಜೊತೆ ಕೂಡ ಮಾತುಕತೆ ನಡೆಸಲಿದ್ದಾರೆ ಎಂಬ ಮಾಹಿತಿಯು ಕೂಡ ಲಭ್ಯವಾಗಿರುವಂಥದ್ದು. ಅದರ ನಂತರ ಸನ್ನಿಧಿ ಗೆಸ್ಟ್ ಹೌಸ್ ಏನಿದೆ ಅಲ್ಲಿ ಮಧ್ಯಾಹ್ನದ ಊಟವನ್ನು ಸೇವನೆ ಮಾಡಲಿಕ್ಕೆ ಇದ್ದಾರೆ ಎಂಬ ಮಾಹಿತಿಯೂ ಕೂಡ ಈಗಾಗಲೇ TV5 ಲಭ್ಯವಾಗಿರುವಂಥದ್ದು. ಇವರು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಚಿಕಿತ್ಸೆ ಬಂದ ತಕ್ಷಣ ರಾಜಕಾರಣದಲ್ಲಿ ಬಹಳಷ್ಟು ಒಂದು ಬೆಳವಣಿಗೆ ಆಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆ ರಾಜಕಾರಣದಲ್ಲಿ ಕೆಲವೊಂದು ಶಾಸಕರು ಕೂಡ ಆ ಚಿಕಿತ್ಸೆ ಸಂದರ್ಭದಲ್ಲಿ ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಅದರಲ್ಲೂ ಪ್ರಮುಖವಾಗಿ ಒಂದು ಮೈತ್ರಿ ಸರ್ಕಾರ ಏನಿದೆ ಅದರ ಬಗ್ಗೆ ಮಾತುಕತೆಯನ್ನು ನಡೆಸಿರುವಂಥದ್ದು, ಅದೇ ರೀತಿಯಾಗಿ ಬಜೆಟ್ ಮಂಡನೆ, ಅದೇ ರೀತಿ ರೈತರ ಸಾಲ ಮನ್ನಾ ಈ ಒಂದು ವಿಷಯದ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಿರುವಂಥದ್ದು, ಅದೇ ರೀತಿಯಾಗಿ ಈ ಒಂದು ಚಿಕಿತ್ಸೆಯ ಸಂದರ್ಭದಲ್ಲಿ ಎರಡು ವಿಡಿಯೋ ವೈರಲ್ ಆಗಿರುವಂಥದ್ದು, ಆ ಒಂದು ವಿಡಿಯೋ ಆಡಿಯೋಗಳಲ್ಲಿ ಪ್ರಮುಖವಾಗಿ ರಾಜಕಾರಣದ ಈ ಬಾರಿಯ ಮೈತ್ರಿ ಸರ್ಕಾರ ಏನಿದೆ 5 ವರ್ಷ ಬರುವುದಿಲ್ಲ ಬದಲಾಗಿ 1 ವರ್ಷ ಪಾರ್ಲಿಮೆಂಟ್ ಎಲೆಕ್ಷನ್ ತನಕ ಮಾತ್ರ ಬರುತ್ತೆ ಎಂಬ ಒಂದು ಹೇಳಿಕೆಯನ್ನು ಕೂಡ ಆ ಒಂದು ಆಡಿಯೋದಲ್ಲಿ ಇತ್ತು. ಬಳಿಕ ಈಗಾಗಲೇ ನಿನ್ನೆ ಕೂಡ 8 ಶಾಸಕರ ಜೊತೆ ಒಬ್ಬರು ಸಚಿವರು ಕೂಡ ಆ ಒಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಅಲ್ಲಿಗೆ ಭೇಟಿಯನ್ನು ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ TB ಜಯಚಂದ್ರಗೌಡ ಒಂದು ಪ್ರವೇಶವನ್ನು ನಿರಾಕರಿಸಲಾಗಿತ್ತು. ಕೆಲವೊಂದು ರಾಜಕೀಯ ಬೆಳವಣಿಗೆ ಕೂಡ ಈ ಒಂದು ಶಾಂತಿವನದಲ್ಲಿ ಶಾಂತಿಯುತವಾಗಿ ರಾಜಕೀಯ ಬೆಳವಣಿಗೆಗಳು ನಡೆಯುತ್ತಿರುವಂಥದ್ದು. ಸಿದ್ದರಾಮಯ್ಯ ಅವರು ಇಲ್ಲಿಗೆ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಬಂದ ತಕ್ಷಣ ಈ ಒಂದು ಶಾಂತಿವನ ಪ್ರಕೃತಿ ಚಿಕಿತ್ಸಾಲಯ ಏನಿದೆ ಅದು ರಾಜಕೀಯ ಪಡಸಾಲೆಯಾಗಿ ಒಂದು ಮಾರ್ಪಾಡುಗೊಂಡಿತ್ತು. ಯಾಕಂದ್ರೆ ರಾಜಕೀಯ ಎಲ್ಲ ರಣತಂತ್ರ ಮತ್ತು ಎಲ್ಲ ಒಂದು ತಂತ್ರ ರೂಪುಗಾರಿಕೆಯನ್ನು ಈ ಮಾಜಿ ಸಿಎಂ ಸಿದ್ದರಾಮಯ್ಯ ಇಲ್ಲೇ ಕೂತು ನೆರವೇರಿಸುತ್ತಿದ್ದರು ಎಂಬುದು ಎಲ್ಲ ಜಗಜ್ಜಾಹಿರಾಗಿರುವಂಥದ್ದು. ಶಿವಶಂಕರ್. ಓಕೆ ಪ್ರಜ್ವಲ್, ಧನ್ಯವಾದ ತಮ್ಮೆಲ್ಲ.